ಸ್ಟೂಡೆಂಟ್ಸ್, ಇದು ಒಂದು 5 ಮಾರ್ಕ್ಸ್ ಗೆ ಬರುವಂತ ಕ್ವೆಶ್ಚನ್. ಮರ್ಜರ್ಸ್ ಅಂಡ್ ಅಕ್ವಿಷನ್ಸ್ ಅಲ್ಲಿ ಕ್ವೆಶ್ಚನ್ ಕಲಿಸಿದೀನಲ್ವ ನೋಡ್ತೀವಿ. ದಿ ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ಟೂ ಕಂಪನೀಸ್ ಎಂ ಅಂಡ್ ಎನ್ ಲಿಮಿಟೆಡ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ಎಂ ಕಂಪನಿ ಎನ್ ಕಂಪನಿ ಕೊಟ್ಟಿದ್ದಾರೆ 20,000, 10,000. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 60,000, 20,000. ಪ್ರೈಸ್ ಅರ್ನಿಂಗ್ ರೇಷಿಯೋ ಪಿ ರೇಷಿಯೋ ಇಸ್ 20 and 12. ಅರ್ನಿಂಗ್ ಪರ್ ಶೇರ್ ಇಸ್ 3 rupees ಅಂಡ್ 2 rupees. ಓಕೆನಾ? ಕಂಪನಿ ಎಂ ಇಸ್ ಕನ್ಸಿಡರ್ಡ್ ಪರ್ಚೇಸಿಂಗ್ ಕಂಪನಿ ಎನ್ ಇನ್ ಎಕ್ಸ್ಚೇಂಜ್ ಆಫ್ 1 share ಇನ್ ಎಂ ಫಾರ್ ಎವ್ರಿ 2 shares ಹೇಳ್ ಇನ್ ಎಂ ಕಂಪನಿ. ಅಂದ್ರೆ ನಿನ್ನ ಕಂಪನಿ 2 shares ನ ತಗೊಂಡು ಪರ್ಚೇಸಿಂಗ್ ಕಂಪನಿ 1 share ಅನ್ನ ಕೊಡ್ತಾ ಇದೆ. ಅಂದ್ರೆ ನೀನು 1.50 rupees ಕೊಡ್ತಾ ಇದ್ದೀನಿ. 2 share 1 share ಕೊಡ್ತಾ ಇದೀನಿ ಅಂತ ಅರ್ಥ ಏನು? ಅರ್ಧ ಕೊಡ್ತಾ ಇದೀನಿ ಅಂತ ಅರ್ಥ. ಅಲ್ಲಿಗೆ ಎನ್ ಕಂಪನಿನಲ್ಲಿ 10,000 shares ಇದೆ, ಅವ್ರು ಕೊಡೋದು ಎಷ್ಟು? 5,000 shares. ಅರ್ಥ ಆಗ್ತಿದ್ಯಾ? ಇಟ್ಸ್ ವೆರಿ ವೆರಿ ಕ್ಲಿಯರ್. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಇಂಪ್ಯಾಕ್ಟ್ ಆಫ್ ಮರ್ಜರ್ ಆನ್ ಅರ್ನಿಂಗ್ ಪರ್ ಶೇರ್, ಅಸ್ಯೂಮಿಂಗ್ ದಟ್ ದೇರ್ ವುಡ್ ಬಿ ಸಿನರ್ಜಿ ಬೆನಿಫಿಟ್ಸ್ ಈಕ್ವಲ್ ಟು 25% ಇನ್ಕ್ರೀಸ್ ಇನ್ ದ ಪ್ರೆಸೆಂಟ್ ಅರ್ನಿಂಗ್ಸ್ ಆಫ್ಟರ್ ಡ್ಯೂ ಟು ಮರ್ಜರ್ ಅಂತ ಹೇಳಿದ್ದಾರೆ. ಏನಂತೆ? ಆಫ್ಟರ್ ಮರ್ಜರ್, ಮರ್ಜರ್ಸ್ ಆದ್ಮೇಲಿಂದ 25% ಪ್ರಾಫಿಟ್ ಏನಾಗ್ತಾ ಇದೆಯಂತೆ? ಜಾಸ್ತಿ ಆಗ್ತಾ ಇದೆಯಂತೆ. ಓಕೆನಾ? ಈಗ ನಾವ್ ಏನ್ ಕ್ಯಾಲ್ಕುಲೇಟ್ ಮಾಡೋಣ ಅಂದ್ರೆ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್ ಆಫ್ಟರ್ ಮರ್ಜರ್. ಏನಿದು? ಆಫ್ಟರ್ ಮರ್ಜರ್. ಈಗ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಾಫಿಟ್ಸ್ ಆಫ್ ಎಂ ಅಂಡ್ ಎನ್ ಕಂಪನಿ ಬಿಫೋರ್ ಮರ್ಜರ್. ಏನಿದು? ಬಿಫೋರ್ ಮರ್ಜರ್ ಎಷ್ಟೆಸ್ ಇದೆಯಪ್ಪ? 80,000 ಮತ್ತೆ 60 plus 20 ನಾ 60,000 plus 20,000. ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ? 80,000 ಆಯ್ತು. ಇಲ್ಲಿ ಎಂ ಕಂಪನಿ ಎನ್ ಕಂಪನಿ ಪರ್ಚೇಸ್ ಮಾಡಿದ ಮೇಲೆ ಎರಡು ಒಟ್ಟಿಗೆ ಸೇರ್ಕೊಂಡು ಬಲ ಜಾಸ್ತಿ ಆಯ್ತು, ಸ್ಟ್ರೆಂತ್ ಜಾಸ್ತಿ ಆಯ್ತು, ಪ್ರಾಫಿಟ್ ಅರ್ನಿಂಗ್ ಕೆಪಾಸಿಟಿ ಕೂಡ 25% ಜಾಸ್ತಿ ಆಗಿತ್ತು. ಹೌದಾ? ಹಾಗಾದ್ರೆ ನಾವೇನ್ ಮಾಡ್ತೀವಿ? ಆಡ್ ಮಾಡೋಣ. ಎಂತ ಮಾಡೋಣ? ಇನ್ಕ್ರೀಸ್ ಇನ್ ಅರ್ನಿಂಗ್ಸ್ ಡ್ಯೂ ಟು ಸಿನರ್ಜಿ. ಕರೆಕ್ಟಾ? ಸೊ 80,000 rupees ಮೇಲೆ 25% ಎಷ್ಟು ಬರುತ್ತಪ್ಪ? 20,000 ಬರುತ್ತೆ. ಅಲ್ಲಿಗೆ 1 lakh rupees ಪ್ರಾಫಿಟ್ ಆಫ್ಟರ್ ಮರ್ಜರ್. ಕರೆಕ್ಟ್ ಏನಪ್ಪ ಸರ್? ಆರ್ ಯು ಗೆಟಿಂಗ್ ಇಟ್? ವೆರಿ ಗುಡ್. ನೆಕ್ಸ್ಟ್, ಇದು ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್, ನಂಬರ್ ಆಫ್ ಶೇರ್ಸ್ ಆಫ್ಟರ್ ಮರ್ಜರ್. ಏನಿದು? ಆಫ್ಟರ್ ಮರ್ಜರ್. ಮರ್ಜರ್ ಆದ್ಮೇಲಿಂದ ಎಂ ಲಿಮಿಟೆಡ್ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ ಅಂತ ಅವನೇ ಕೊಟ್ಟಿದ್ದಾನೆ, 20,000 shares ಇದೆ. ಕರೆಕ್ಟಾ? ಎನ್ ಕಂಪನಿ ಎಷ್ಟಪ್ಪ ಇದೆ? 10,000 shares ಇದೆ. ಆದ್ರೆ ಎಕ್ಸ್ಚೇಂಜ್ ರೇಷಿಯೋ ಏನ್ ಹೇಳ್ತಾ ಇದ್ದಾನೆ? ಪ್ರತಿ 2 ಶೇರ್ಗೆ 1 share ಕೊಡ್ತಾ ಇದೀನಿ ಅಂತ ಹೇಳಿ. ಕರೆಕ್ಟಾ? ಅಲ್ಲಿಗೆ ಎಷ್ಟು ಶೇರ್ಸ್ ಬರುತ್ತೆ? 5,000 shares ಬರುತ್ತೆ. ಕರೆಕ್ಟ್ ಏನ್ರಿ? ಅಲ್ಲಿಗೆ ಆಫ್ಟರ್ ಮರ್ಜರ್ ನಂಬರ್ ಆಫ್ ಶೇರ್ಸ್ ಆಫ್ಟರ್ ಮರ್ಜರ್ ಹಾಮನಿ ಆದ್ರೆ 25,000 shares ಆದ್ರೆ. ನಾವ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿಲ್ ಕ್ಯಾಲ್ಕುಲೇಟ್ ಇಪಿಎಸ್ ಆಫ್ಟರ್ ಮರ್ಜರ್. ಓಕೆನಾ? ಇಪಿಎಸ್ ಆಫ್ಟರ್ ಮರ್ಜರ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಮರ್ಜರ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಆಫ್ಟರ್ ಮರ್ಜರ್. ಕರೆಕ್ಟ್ ಏನಪ್ಪ? ಚೆನ್ನಾಗಿದೆ ಫಾರ್ಮುಲಾ. ಸೊ 1 lakh ಡಿವೈಡೆಡ್ ಬೈ 25,000 4 ಹೌದಾ ಪರ್ ಶೇರ್. ನೋಡಿ, ಬಿಫೋರ್ ಮರ್ಜರ್ ಎಷ್ಟಪ್ಪ ಇತ್ತು? 11. ಎಂ ಕಂಪನಿದು ಬಿಫೋರ್ ಎಷ್ಟಿತ್ತು?
3 ಇತ್ತು ಇವಾಗ ಎಷ್ಟಾಗಿದೆ 4 ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂದ್ರೆ ಡೈಲ್ಯೂಟ್ ಆಗಿಲ್ಲ ಏನಾಗಿದೆ ಅಕ್ರಿಷನ್ ಆಗಿದೆ ಇನ್ಕ್ರೀಸ್ ಆಗಿದೆ ಸೋ ಈ ತರ ಬರೀರಿ ದಿ ಇಂಪ್ಯಾಕ್ಟ್ ಆನ್ ಇಪಿಎಸ್ ಆಫ್ಟರ್ ಮರ್ಜರ್ ಮರ್ಜರ್ ಈಸ್ ಬಿಫೋರ್ ಬಿಫೋರ್ 3 and after is how much 4 so therefore there is an increase increase in EPS ist baradre 6 marks